ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಒಂದು ಹೋಮ್ಮೇಡಲ್ಲಿ ಚಿಕನ್ ಬಿರಿಯಾನಿ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡುವಂತಹ ಚಿಕನ್ ಬಿರಿಯಾನಿ. ಸೊ ಯಾವುದೇ ಮಸಾಲೆನ ರುಬ್ಬದಲ್ಲೇ ಮಾಡುವಂತಹ ಬಿರಿಯಾನಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೂ ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡುವಂಥ ವಿಧಾನವನ್ನು ನೋಡೋಣ. ಅದಕ್ಕೆ ಮೊದಲಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಫಸ್ಟಿಗೆ ನೋಡ್ಕೊಂಬರೋಣ. ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ನಾನು ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ನಾನು. ಹಾಗೆ ಬಾಸುಮತಿ ರೈಸ್, ಮತ್ತು ಏಲಕ್ಕಿ, ಮೆಣಸು, ಲವಂಗ, ಹಾಗೆ 1 ಮೊಗ್ಗು, ಮತ್ತು ಮೊಸರು, ಕಸೂರಿ ಮೇಥಿ 1 ಸ್ಪೂನು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿಚ್ಚಿರೋವಂಥದ್ದು, ಹಸಿರುಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಹಾಗೆ ಅಚ್ಚಕಾರದ ಪುಡಿ 2 ಸ್ಪೂನ್ ಆಗುವಷ್ಟು, ಧನಿಯಾ ಪೌಡರ್ 1/2 ಸ್ಪೂನ್, ಮತ್ತು ಇಲ್ಲಿ ಪಲಾವ್ ಎಲೆ. ಹಾಗೆ ನಾನಿಲ್ಲಿ ಅರಿಶಿನ 1/2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ ಪುಡಿ ಹಾಗೂ ಪೆಪ್ಪರ್ ಪೌಡರ್ 1 ಸ್ಪೂನ್, ಮತ್ತು 1/2 ಹೋಳು ನಿಂಬೆಹಣ್ಣು, ಮತ್ತು ಇಲ್ಲಿ ಬಿರಿಯಾನಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲ. ಓಕೆ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ತುಪ್ಪ ಅಥವಾ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನಂತರ ಸಾಸಿವೆ ಸಿಡಿದ ನಂತರ ಇವಾಗ ಹಸಿರುಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋವಂಥದ್ದು ಹಾಕ್ಕೊಂಡಿದ್ದೀನಿ. ಸೊ ಪಲಾವ್ ಎಲೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ಅದಾದ ನಂತರ ಇವಾಗ ಲವಂಗ, ಏಲಕ್ಕಿ, ನೋಡ್ತಾ ಇದ್ದೀರಲ್ಲ, ಸೊ ಹೀಗೆ ಮೊದಲಿಗೆ ಫ್ರೈ ಆಗಲಿ. ಮತ್ತು ಏಲಕ್ಕಿ ಕೂಡ ನೋಡಿ, ನಾನು ಸಿಪ್ಪೆ ತೆಗೆದು ಹಾಕಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡ್ತಾ ಇದ್ದೀರಲ್ಲ, ತುಂಬ ಸಿಂಪಲ್ಲಾಗಿ ಮಾಡುವಂತಹ ಚಿಕನ್ ಬಿರಿಯಾನಿ. ನೀವು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನೀಟಾಗಿ. ಕುಕ್ಕರಲ್ಲಿ ಮಾಡುವಂತಹದ್ದು ಸುಮಾರು 15-20 ನಿಮಿಷದಲ್ಲಿ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ, ನಾನು ಚಿಕನ್ನ ಬೇಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ಚಿಕನ್ನ. ಸೊ 1 ವಿಷಲ್ ಮಾಡಿಸಿ ಅದಕ್ಕೆ ಇವಾಗ ನಾನು ಟೊಮೊಟೊ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಚಿಕನ್ನು ಹಾಕಿದ ನಂತರ ಟೊಮೊಟೊ ಹಾಕಬೇಕು, ಯಾಕೆಂದರೆ ಸ್ವಲ್ಪ ಎಣ್ಣೆಯಲ್ಲಿ ನಾವು ಚಿಕನ್ನ ಫ್ರೈ ಮಾಡಬೇಕು. ಅದಾದ ನಂತರ ಅಚ್ಚಕಾರದ ಪುಡಿ, ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಇಲ್ಲ, ಸ್ವಲ್ಪ ಖಾರ ಹಾಕ್ಕೊಳ್ಳೋದಾದರೆ ನೀವು ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂದರೆ ಖಾರ ಖಾರ ಮಾಡ್ಕೋಬೋದು. ನಾನಿಲ್ಲಿ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪೌಡರ್ ಹಾಗೂ ಬಿರಿಯಾನಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟಿಗೆ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಪೆಪ್ಪರ್, ಗರಂ ಮಸಾಲ, ಅರಿಶಿನ, ನೋಡಿ ಇಷ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಡೋಣ, ಜಾಸ್ತಿ ಮಸಾಲೆ ಇಕ್ಕೋದು ಬೇಡ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಇವಾಗ ನಾನು ಮೊಸರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇದು ಎಡಿಟಿಂಗಲ್ಲಿ ಮಿಸ್ ಆಗಿದೆ, 1-2 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ, ನಾನು ಮೆಜರ್ಮೆಂಟಲ್ಲಿ ನೋಡಿ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕಿದ ನಂತರ ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಸೊ ಈಗ ನೀರು ಕುದಿ ಬಂದಮೇಲೆ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಈಗ ಕುದಿ ಬರಬೇಕದು.
ಕುದಿ ಬಂದ ನಂತರ ನಾವು ಕ್ಲೋಸ್ ಮಾಡೋಣ. ಸ್ವಲ್ಪ ಕಸೂರಿ ಮೇತಿ ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಆಗ ಅಕ್ಕಿಗೆ ಮಸಾಲೆ ನೀಟಾಗಿ ಅದು ಹೊಂದ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿಸ್ಕೊಳ್ಳೋಣ. ಯಾಕೆಂದರೆ ನಾವು ಇಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡಿರೋದ್ರಿಂದ. ಓಕೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು. ನೋಡಿ ಅನ್ನ ಎಷ್ಟು ಉದ್ದ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ. ನೋಡಿ ಸಿಂಪಲಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬಾಯ್ ಬಾಯ್, ಸಿ ಯು.